ಭಾರತದಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ಪ್ರಯೋಗದಲ್ಲಿ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದೆ. ಮೊದಲ ಹಂತದಲ್ಲಿ ಮತ್ತೆ ಮೂವರಿಗೆ ಕೋವ್ಯಾಕ್ಸಿನ್ ಡೋಸ್ ಅನ್ನು ನೀಡಲಾಗಿದೆ. ಸೊ ಕೋವ್ಯಾಕ್ಸಿನ್ ನ ಮತ್ತೊಂದು ಹೆಜ್ಜೆ ಇದು. ಭಾರತದಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ಪ್ರಯೋಗದ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿರೋದು. ಕೋವ್ಯಾಕ್ಸಿನ್ ನ ಮತ್ತೊಂದು ಹೆಜ್ಜೆ, ಮೊದಲ ಹಂತದಲ್ಲಿ ಮತ್ತೆ ಮೂವರಿಗೆ ಕೋವ್ಯಾಕ್ಸಿನ್ ಲಸಿಕೆಯ ನೀಡಲಾಗಿದೆ. ಸೊ ರೋಹ್ಟಕ್ ನಲ್ಲಿ ಮೂವರಿಗೆ ಕೊರೋನಾ ಲಸಿಕೆಯ ಡೋಸ್ ಅನ್ನು ಪ್ರಯೋಗ ಮಾಡಲಾಗಿದೆ. ಇಲ್ಲಿಯವರೆಗೆ 79 ಮಂದಿಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ಪ್ರಯೋಗ ಮಾಡಲಾಗಿದೆ. ಸೊ 79 ಮಂದಿಯಲ್ಲೂ ಕೂಡ ಈಗ ನಿಮ್ಗೆ ಏನಾಗಿದೆ ಅನ್ನೋ ಅಪ್ಡೇಟ್ಸ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಮೊದಲ ಹಂತದಲ್ಲಿ ಮತ್ತೆ ಮೂವರಿಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ನೀಡಲಾಗಿದೆ. ಕೋವ್ಯಾಕ್ಸಿನ್ನ ಮತ್ತೊಂದು ಹೆಜ್ಜೆ ಇದು. 79 ಮಂದಿಗೆ ಈಗಾಗಲೇ ಲಸಿಕೆ ಪ್ರಯೋಗವನ್ನು ಮಾಡಲಾಗಿದೆ. ರೋಹ್ಟಕ್ನಲ್ಲಿ ಮೂವರಿಗೆ ಕೊರೋನಾ ಲಸಿಕೆಯ ಡೋಸ್ ಅನ್ನು ಪ್ರಯೋಗ ಮಾಡಲಾಗಿದೆ. ರೋಹ್ಟಕ್ನಲ್ಲಿ ಮೂವರಿಗೆ ಈ ಪ್ರಯೋಗವನ್ನು ಮಾಡಿರೋದು. ಇಲ್ಲಿವರೆಗೂ ಕೂಡ 79 ಮಂದಿಗೆ ಕೋವ್ಯಾಕ್ಸಿನ್ ಲಸಿಕೆಯ ಪ್ರಯೋಗವಾಗಿದೆ. ಸೊ ಹಾಗಾಗಿ ಭಾರತ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದೆ, ಅದು ಕೂಡ ಕೊರೋನಾ ಲಸಿಕೆಯ ವಿಚಾರದಲ್ಲಿ. ಯಾವುದೇ ಅಡ್ಡಪರಿಣಾಮ ಆಗದೆ ಇರೋದೇ ಈಗ ಒಂದಿಷ್ಟು ಸಮಾಧಾನದ ಸಂಗತಿ. ಸೊ 79 ಮಂದಿಯಲ್ಲೂ ಕೂಡ ಇದುವರೆಗೆ ಯಾವುದೇ ರೀತಿಯಾದಂಥ ಅಡ್ಡಪರಿಣಾಮ ಆಗದೇ ಇರೋದೇ ಈಗ ಒಂದಿಷ್ಟು ಸಮಾಧಾನದ ವಿಚಾರ. 79 ಮಂದಿಯ ಮೇಲೆ ಪ್ರಯೋಗ ಮಾಡಿದ ನಂತರವೂ ಕೂಡ ಯಾವುದೇ ಅಡ್ಡಪರಿಣಾಮಗಳು ಬೀರಿಲ್ಲ. ಸೊ 14 ದಿನಗಳ ಬಳಿಕ ಮೊದಲ ಡೋಸ್ ತೆಗೆದುಕೊಂಡವರಿಗೆ ಎರಡನೇ ಡೋಸನ್ನು ಈಗ ನೀಡಲಾಗಿದೆ. 14 ದಿನಗಳ ಬಳಿಕ ಮೊದಲ ಡೋಸ್ ತೆಗೆದುಕೊಂಡವರಿಗೆ ಎರಡನೇ ಡೋಸನ್ನು ಕೂಡ ನೀಡಿದ್ದಾರೆ. ಸೊ ಈಗ ಮತ್ತೊಂದು ದಾಪುಗಾಲನ್ನು ಭಾರತ ಇಡ್ತಾ ಇದೆ. ಸೊ ಒಂದಿಷ್ಟು ಗುಡ್ ನ್ಯೂಸ್ ಬರೋಕ್ಕೆ ಆರಂಭವಾಗಿದೆ. ಚಂಡೀಗಢನ ವಿಜ್ಞಾನ ಸಂಸ್ಥೆಯಲ್ಲಿ ಮೂವರಿಗೆ ಎರಡನೇ ಡೋಸನ್ನು ಕೊಟ್ಟಿದ್ದಾರೆ, ಮೂವರಿಗೆ ಕೊಟ್ಟಿರುವಂಥ ಎರಡನೇ ಡೋಸು. ಸೊ ಹಾಗಾಗಿ ಈಗ ಭಾರತ ಯಾವುದನ್ನು ನಿರೀಕ್ಷೆಯನ್ನು ಮಾಡ್ತಾ ಇತ್ತು ಆ ಲಸಿಕೆ ಪ್ರಯೋಗದ ಮತ್ತೊಂದು ಹೆಜ್ಜೆ ಈಗ ಭಾರತ್ ಬಯೋಟೆಕ್ ಕೋವ್ಯಾಕ್ಸಿನ್. ನನ್ನ ಸಹೋದರಿ ಶಬೀರ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಕೊರೋನಾದಿಂದಾಗಿ ಒಂದಿಷ್ಟು ಆತಂಕ ಪಡ್ತಾ ಇದ್ದಂಥ ಜನರಿಗೆ ಒಂದಿಷ್ಟು ಗುಡ್ ನ್ಯೂಸ್ ಬರ್ತಾ ಇದೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್ ಏನು ಶಬೀರ್ ಈ ಲಸಿಕೆ ವಿಚಾರದಲ್ಲಿ? ಅರುಣ್, ಭಾರತ್ ಬಯೋಟೆಕ್ ಸಂಸ್ಥೆ ಮತ್ತೆ ICMR ಎರಡು ಕೂಡ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಕೋವ್ಯಾಕ್ಸಿನ್ ಲಸಿಕೆ ಈಗ ಮೊದಲ ಹಂತದಲ್ಲಿ ಪ್ರಾಯೋಗಿಕವಾಗಿ ಬಹುತೇಕ ಯಶಸ್ವಿಯನ್ನ ಕಂಡಿರುವಂತದ್ದು. ಕಳೆದ 14 ದಿನಗಳ ಹಿಂದೆ ಏನು ಹರಿಯಾಣದ ರೋಹ್ಟಕ್ ನಿಂದ ಅದರ ಮೊದಲ ಹಂತದ ಪರೀಕ್ಷೆಗಳು ಆರಂಭ ಆಗಿತ್ತು. ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ವೈದ್ಯಕೀಯ ಕಾಲೇಜುಗಳಲ್ಲಿ ಈ ಒಂದು ಲಸಿಕೆಯ ಪ್ರಯೋಗವನ್ನ ಕೂಡ ಮಾಡಲಾಗಿತ್ತು. ಕೆಲವೊಂದಿಷ್ಟು ಜನರ ಮೇಲೆ ಇದರ ಪ್ರಯೋಗವನ್ನ ಕೂಡ ಮಾಡಲಾಗಿತ್ತು. ಈಗ ಮೂಲಗಳು ಹೇಳ್ತಿರುವಂತ ಪ್ರಕಾರ ಒಟ್ಟು ಮೊದಲ ಹಂತದಲ್ಲಿ 79 ಜನಗಳ ಮೇಲೆ ಈ ಒಂದು ಏನು ಕೋವ್ಯಾಕ್ಸಿನ್ ಲಸಿಕೆಯನ್ನ ಪ್ರಯೋಗ ಮಾಡಲಾಗಿತ್ತು. 14 ದಿನಗಳ ಬಳಿಕ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಬೀರಿಲ್ಲ. ಅಂದ್ರೆ ಲಸಿಕೆಯನ್ನ ಪಡೆದಿದ್ದಂತಹ ವ್ಯಕ್ತಿಗಳ ಆರೋಗ್ಯ ಸಾಮಾನ್ಯ ಸ್ಥಿತಿಯಲ್ಲಿದೆ, ಯಾವುದೇ ರೀತಿಯಾದಂತಹ ಏರುಪೇರುಗಳಾಗಿಲ್ಲ, ಜೊತೆಗೆ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಕಂಡು ಬಂದಿಲ್ಲ. ಹೀಗಾಗಿ ಬಹುತೇಕ ಮೊದಲ ಹಂತದಲ್ಲಿ ಯಶಸ್ವಿ ಕಂಡಿದೆ ಅನ್ನೋ ಒಂದು ಮಾತನ್ನ ಈಗ ಅಂದ್ರೆ ICMR ಮೂಲಗಳು ಮತ್ತೆ ಬಯೋಟೆಕ್ ಮೂಲಗಳು ಹೇಳ್ತಾ ಇರುವಂತದ್ದು. ಇದ್ರ ಜೊತೆಗೆ ಈಗ ಆ 79 ಜನರ ಪೈಕಿ ಇನ್ನು 3 ಜನಕ್ಕೆ ಈಗ ಏನು ಎರಡನೇ ಹಂತದ ಡೋಸ್ ಅನ್ನ ಕೊಡ್ಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು. ಈ ಅಂದ್ರೆ 3 ಜನಕ್ಕೆ ಎರಡನೇ ಹಂತದ ಡೋಸ್ ಅನ್ನ ಕೊಟ್ಟು ಒಂದೆರಡು ದಿನಗಳ ಕಾಲ ವೇಟ್ ಮಾಡಿ ನೋಡ್ತಾರೆ. ಅದಾದ ಬಳಿಕ ಅವರಿಗೆ ಯಾವುದೇ ರೀತಿಯಾದಂತಹ ಎರಡನೇ ಡೋಸ್ ಬಳಿಕವೂ ಕೂಡ ಅಡ್ಡ ಪರಿಣಾಮ ಬೀರದೇ ಇದ್ದಂತಹ ಸಂದರ್ಭದಲ್ಲಿ ಬಾಕಿ ಇರುವಂತಹ 76 ಜನರಿಗೂ ಕೂಡ ಮತ್ತೆ ಎರಡನೇ ಹಂತದ ಡೋಸ್ ಗಳನ್ನ ಕೊಡ್ತಾರೆ. ಅದಾದ ಬಳಿಕ ಒಂದಿಷ್ಟು ದಿನಗಳ ಕಾಲ ಅವರ ಆರೋಗ್ಯವನ್ನ ಏನು ಅವರು ಪರಿಶೀಲನೆಯನ್ನ ಮಾಡ್ತಾರೆ. ಮುಂದಿನ ಹಂತಗಳಲ್ಲಿ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳಾಗ್ಲಿ ಅಥವಾ ಆರೋಗ್ಯದಲ್ಲಿ ಏರುಪೇರು ಕಾಣದೇ ಇದ್ದಂತ ಸಂದರ್ಭದಲ್ಲಿ ಬಹುತೇಕ ಮೊದಲ ಹಂತದ ಪ್ರಾಯೋಗಿಕ ಪರೀಕ್ಷೆಗಳೇನಿದಾವೆ ಅವೆಲ್ಲವೂ ಕೂಡ ಅಂತಿಮ ಆದಂತೆ ಆಗುತ್ತೆ. ಕೋವ್ಯಾಕ್ಸಿನ್ ಲಸಿಕೆ ಏನಿದೆ ಅದು ಎರಡನೇ ಹಂತದ ಪ್ರಯೋಗಕ್ಕೆ ಸಿದ್ಧಾಗಿ ಬಹುತೇಕ ಮೊದಲ ಹಂತ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬಹುದು ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.